ಓಕೆ, ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಾನು ತುಂಬ ಖುಷಿಯಾಯಿತು. ಇಷ್ಟು ಜನ ಒಂದು ಸಿನಿಮಾ, ಒಂದು ಕನ್ನಡ ಸಿನಿಮಾ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ. ಒಂದು ಸಿನಿಮಾನ ಮಾಡಬೇಕು, ರೀಚ್ ಮಾಡಬೇಕಂದ್ರೆ ತುಂಬ ಕಷ್ಟ. ಅದರಲ್ಲಿ ಹೊಸಬ್ರು ನೀವಿಷ್ಟು ಜನ ಬಂದಿದ್ದು ನಂಗೆ ತುಂಬ ಥ್ಯಾಂಕ್ಸ್. ಪರ್ಸ್ನಲಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇಟ್ಸ್ ಓಕೆ ಸರ್, ನನ್ನ ಹೆಸರು ತೇಜ್ ಅಂತ. ನಾನು ಪ್ರಾಬ್ಲಿ ಗೊತ್ತಿರ್ತೇನೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಹಿಂದೆ ನಾನು ಸುಮಾರು ಸಿನಿಮಾ ಮಾಡಿದ್ದೆ, ತಮಿಳಲ್ಲಿ 4-5 ಸಿನಿಮಾ ಮಾಡಿದ್ದೆ. ಕನ್ನಡದಲ್ಲಿ ನಾನು ಮೊದಲು ಶಂಕರ್ಸ್ ನಾಗ್ ಸರ್ ಜೊತೆ ಚೈಲ್ಡ್ಹುಡ್ ಆಗಿ ಮಹೇಶ್ವರ ಅಂತ ಸಿನಿಮಾ ಮಾಡಿದ್ದು. ಅದಾದಮೇಲೆ ಮೀಸೆ ಚಿಗಿರ್ದಾಗ ಅಂತ ಒಂದು ಸಿನಿಮಾ ಮಾಡಿ ನಾನು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಈಗ ನಾನು ರಿವೈಂಡ್ ಅಂತ ಒಂದು ಸಿನಿಮಾ ಮಾಡಿ ರಾಮಾಚಾರಿ 2.0 ಅಂತ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಯಿತು. ಶಶಿ ಸರ್ ಜೊತೆ, ವೀರಮ್ ಜೊತೆ ಒಟ್ಟಿಗೆ ಬಂದ್ವಿ. ಈಗ ನಾನು ಗಾಡ್ ಅಂತ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಅನೌನ್ಸ್ ಮಾಡಿದ್ವಿ. ಅದು ಆ್ಯಕ್ಚುಲಿ ನಡೀತಾ ಇದೆ. ಅದು ಆ್ಯಕ್ಚುಲಿ ನಾನು ಒಂದು ಹಾಲಿವುಡ್ ಟೀಮ್ ಜೊತೆ ಟೈಅಪ್ ಮಾಡಿಕೊಂಡು ಲಾರ್ಜರ್ ಸ್ಕೇಲಲ್ಲಿ ಮಾಡೋವಂಥ ಒಂದು ಪ್ರಯತ್ನ. ಈ ಗ್ಯಾಪಲ್ಲಿ ನನಗೊಂದು ಒಂದು ಫುಟ್ಬಾಲ್ ಕ್ರಿಕೆಟ್, ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಕ್ರಿಕೆಟ್ ಬಿಟ್ಟರೆ ವರ್ಲ್ಡಲ್ಲಿ ಫುಟ್ಬಾಲ್ಗೆ ತುಂಬಾ ಮಹತ್ವ ಇದೆ. ಅದರಲ್ಲೂ ಇವತ್ತಿನ ದಿನ ನೀವು ನೋಡಿದ್ರೆ ಬೆಂಗಳೂರಲ್ಲಿ ನಂಬರ್ ಆಫ್ ಫುಟ್ಬಾಲ್ ಕೋಚಿಂಗ್ ಕ್ಲಾಸಸ್ ತುಂಬ ಇದೆ. ಸೊ ಫುಟ್ಬಾಲ್ ಬಗ್ಗೆ ಒಂದು ಇಂಟ್ರೆಸ್ಟ್ ಇತ್ತು. ಆಮೇಲೆ ನನಗೆ ಆಲ್ವೇಸ್ ನಾನೊಂದು ವುಮನ್ ಎಂಪವರ್ಮೆಂಟ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ. ಅದನ್ನ ಹೇಗೆ ಒಂದು ಕಮರ್ಷಿಯಲ್ ಫಾರ್ಮ್ಯಾಟಲ್ಲಿ ಒಂದು ಕಾಮಿಡಿ ಅಥವಾ ಒಂದು ರೊಮ್ಯಾಂಟಿಕ್ ಆಗಿ ಮಾಡಬೇಕಂತೇಳಿ ಡ್ಯೂಡ್ ಅಂತ ಒಂದು ಫಿಲ್ಮ್ ಈಗ ಮಾಡ್ತಾ ಇದ್ದೀವಿ. ಇದರಲ್ಲಿ ರಂಗನ್ ರಘು ಸರ್ ಇದ್ದಾರೆ, ಸ್ಪರ್ಶ ರೇಖಾ, ವಿಜಯ್ ಚಂದೂರ್, ಆಮೇಲೆ ನಮ್ಮ ಟೀಮ್ ಇದೆ, ಪ್ರತಿಯೊಬ್ಬರನ್ನು ಇಲ್ಲೇ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಈ ಥರ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಇದಕ್ಕೆ ಬೈಲಿಂಗ್ವಲ್ ಕನ್ನಡ ಸ್ಟಾರ್ಟ್ ಮಾಡಿದ್ದು ನಮ್ಮ ಶಶಿ ಸರ್ ಕಾಂಟ್ಯಾಕ್ಟಿಂದ ಸ್ವಲ್ಪ ಅಲ್ಲಿ ತೆಲುಗಲ್ಲೂ ರೀಚ್ ಆಗಿ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಬಂದು ತುಂಬ ಇಷ್ಟಪಟ್ಟು ಅವರನ್ನು ಸಿನಿಮಾನ ಪ್ರೆಸೆಂಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನಾನು ಇಷ್ಟಲ್ಲ ಅದು ನಿಮ್ಗೆ ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ. ಸೊ ಕನ್ನಡ ತೆಲುಗು ಹಾಕಿ ಸಿನಿಮಾ ಮಾಡ್ತಾ ಇದ್ದೀವಿ. ಎಮಿಲ್ ಬಂದು ಜಿಂಕೆ ಮರೀನಾ ಅಂತ ತುಂಬ ಪಾಪ್ಯುಲರ್ ಸಾಂಗ್ ಕೊಟ್ಟಿದ್ದರು ನಂದಾನಂದಿತ. ಮತ್ತು ನಮ್ಮ ಗಣೇಶ್ ಸರ್ಕಸ್ ಮಾಡಿದರು, ಅವರು ಮ್ಯೂಸಿಕ್ಕಾಗಿ ಮಾಡ್ತಾಯಿದ್ದಾರೆ. ನಮ್ಮ KGF ಎಡಿಟರ್ ಶ್ರೀಕಾಂತ್ ಅವ್ರ ಜೊತೆ ವರ್ಕ್ ಮಾಡಿದವ್ರು, ಒಬ್ಬರು ಎಡಿಟರಾಗಿ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಟೆಕ್ನಿಕಲ್ ಟೀಮ್. ಸೊ ಈ ನಮ್ಮ ಮೇನ್ ಫುಟ್ಬಾಲ್ ಟೀಮ್ ಬೇಸಿಕಲಿ ಏನಂದ್ರೆ ಇದು ಇಮೋಷನ್ ವರ್ಸಸ್ ಫುಟ್ಬಾಲ್. ಇವ್ರು ಯಾರು ಫುಟ್ಬಾಲ್ ಪ್ಲೇಯರ್ಸ್ ಅಲ್ಲ, ಬಟ್ ಪ್ರತಿಯೊಬ್ಬರು ಒಂದು ಕಾರಣಕ್ಕೆ ಬಂದಿರ್ತಾರೆ ಫುಟ್ಬಾಲ್ ಆಡೋದಕ್ಕೆ. ಒಂದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಬ್ಬರು ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿರ್ತಾರೆ, ಯುವರತ್ನ ಸಿನಿಮಾ ನೋಡಿರ್ತಾರೆ, ಅದಕ್ಕೋಸ್ಕರ ಆಡೋಕ್ಕೆ ಬಂದಿರ್ತಾರೆ. ಸೊ ಆ ಥರದ ಒಂದು ಟೀಮ್ ಹೇಗೆ ಕೊನೆಯಲ್ಲಿ ಫುಟ್ಬಾಲ್ನ ಒಂದು ಪ್ರೊಫೆಷ್ನಲ್ ಟೀಮ್ ಜೊತೆ ಗೆಲ್ತಾರೆ ಅನ್ನೋದೇ. ಸೊ ಇಲ್ಲಿ ನಮ್ಮ ಟೀಮ್ ಇದೆ, ಪ್ರತಿಯೊಬ್ಬರು ನಾನು ಇಂಟ್ರೊಡ್ಯೂಸ್ ಮಾಡ್ತೀವಿ. ನೀವು ಕ್ವೆಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೇನೆ. ನನ್ನ ಕೇಳ್ಬೋದು, ಟೀಮ್ ನನ್ನ ಕೇಳ್ಬೋದು. ಇಲ್ಲ, ಅದು ಏನಂದ್ರೆ ನಾನು ಒಂದು ಚಿಕ್ಕ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟ್ ಅಂತ ಮಾಡಿದ್ವಿ, ಒಂದು ಆಡಿಷನ್ ಅಂತ. ಸುಮಾರು ಜನ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ನಮ್ಮ ಇವರು ಕ್ರಿಯೇಟಿವ್ ಹೆಡ್, ಇವರು ತುಂಬ ಕಡೆ ಪಬ್ಲಿಸಿಟಿ ಅಂದರೆ ಬೇಸಿಕಲಿ ನಾವೆಲ್ಲ ಸಿನಿಮಾದಲ್ಲಿ ಇದ್ದೀವಿ ಸರ್, ನೋಡಿ ಇವರೊಂದು 5 ಸಿನಿಮಾ ಮಾಡಿದ್ದಾರೆ, ನಾನೊಂದು 5 ಸಿನಿಮಾ ಮಾಡಿದ್ದೀವಿ, ಅದಕ್ಕೊಂದು ರೆಸ್ಪೆಕ್ಟ್ ಅನ್ನೋದು ಒಂದು ಇತ್ತು ನಮಗೆ. ಸೊ ಸುಮಾರು ಜನ ನಂಗೆ ಅಲ್ಲೇ ಖುಷಿಯಾಗಿದ್ದು, ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನನಗೆ ಕೇರಳದಿಂದ ಒಂದು 200 ಫೋಟೋಸ್ ಬಂದಿತ್ತು. ಬಟ್ ನಾನಿಲ್ಲ ಅಂದರೆ ನನ್ನ ಈ ಸಪ್ಲೈ ಚೈನ್ ಅಂತಾರೆ ಅಂದರೆ ಈಸಿ ಎಕ್ಸಿಕ್ಯೂಷನ್ಗೆ ನಾನು ಬೆಂಗಳೂರು ಮಾತ್ರ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದೆಲ್ಲ ನಾನು ರೆಸ್ಪಾಂಡ್ ಬಂದು ಅದಾದಮೇಲೆ ಸೆಲೆಕ್ಟ್ ಮಾಡಿರೋಂಥ ಟೈಮ್ ಅದು ಕ್ಯಾರೆಕ್ಟರ್ ಫೋಟೋಸ್ ಬಂದಿತ್ತು ಆಲ್ಮೋಸ್ಟ್. ಸೊ ಅದರಲ್ಲಿ ಬೆಸ್ಟ್ ಕ್ಯಾರೆಕ್ಟರ್ ಯಾರು ಸೂಟ್ ಆಗ್ತಾರೆ, ಯಾರು ನಮ್ಮವರು, ಯಾರು ಎಕ್ಸಿಸ್ಟಿಂಗ್ ಒಂದಷ್ಟು ಸಿನಿಮಾಗಳು ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು, ಸೊ ಎಲ್ಲ ಥರದವ್ರನ್ನು ನೋಡಿ ಆಯಾ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರೋರನ್ನ ಚೂಸ್ ಮಾಡಿ. ಆಮೇಲೆ ಇಲ್ಲಿ ಕೆಲವರೆಲ್ಲ ಆ್ಯಕ್ಚುಲಿ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ, ಇವರು ಅವರವರು ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಏನಂದ್ರೆ ಇಲ್ಲಿ ಸುಮ್ಮನೆ ಒಂದು ಸಿನಿಮಾ ಮಾಡೋದಕ್ಕೆ ಸ್ಪೋರ್ಟ್ಸ್ ಬೇಸ್ ಸಿನಿಮಾ ಮಾಡೋದು ತುಂಬ ಹಾರ್ಡ್ ವರ್ಕ್ ಇರುತ್ತೆ, ಆ ಗ್ರೌಂಡಲ್ಲೆಲ್ಲ ತುಂಬ ಕಷ್ಟ. ಅದಕ್ಕೆ ನಾನು ಅಕ್ಟೋಬರ್ ನವೆಂಬರಲ್ಲಿ ಶೂಟಿಂಗ್ ಇಟ್ಕೊಂಡಿರೋದು. ಸೊ ಆ ಥರ ಒಂದು ಅಂದರೆ ಅವರು ನಿಜವಾಗ್ಲೂ ಫಿಸಿಕಲಿ ಫಿಟ್ ಇದ್ದಾರಾ ಅನ್ನೋದು ಒಂದು ಸ್ವಲ್ಪ ಎಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡಿರೋಂಥ ಟೀಮ್. ಇದೆ ಸರ್, ನಾನು ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು, ಕಿಕ್ ಸ್ಟಾರ್ಟ್ ಅಂತ ಅವರು ಫುಟ್ಬಾಲ್ ಮೇಜರ್ ಪ್ಲೇಯರ್, ಫುಟ್ಬಾಲ್ ಗ್ರೌಂಡ್ ಅವರೇ ಓನ್ ಮಾಡ್ತಾರೆ, ಅವರು ನಮ್ಮ ಜೊತೆ ಟೈಅಪ್ ಮಾಡಿದ್ದಾರೆ. ಇನ್ನೊಂದು ಯುಕ್ತ ಅಂತ ಒಂದು ಬ್ರ್ಯಾಂಡು. ಸೊ ಟ್ರೈನರ್ ಬಂದು ಅಲ್ಲಿಂದನೇ ಬರ್ತಾರೆ, ಅವರು ಆ್ಯಕ್ಚುಲಿ ಇಂಡಿಯನ್ ಫುಟ್ಬಾಲ್ ಟ್ರೈನ್ ಮಾಡ್ತಾರೆ ಅವರು. ಸೊ ಇನ್ಫ್ಯಾಕ್ಟ್ ಈ ಸಲ ಗೆದ್ದಿರೋದು ಅವರೇ. ಸೊ ಅಲ್ಲಿಂದ ನಾನು ಟ್ರೈನ್
ಕರ್ಕೊಂಡು ಬರ್ತಾ ಇದ್ದೀನಿ. ಒಂದು 3-4 ಡೇಸ್ ಅಂದರೆ ತುಂಬ ರಿಗರಸ್ ಟ್ರೈನಿಂಗ್ ಇರಲ್ಲ, ಬಟ್ ಆ ಫೀಲ್ ಆಫ್ ಫುಟ್ಬಾಲ್ ನನಗೇನಂದ್ರೆ ಇದು ನ್ಯಾಚುರಲ್ ಆಗಿ ಇರಬೇಕು ಅಂತ. ಒಂದಷ್ಟು ಫಸ್ಟ್ ಫ್ಯೂ ಮ್ಯಾಚಸ್ ಫನಿಯಾಗೇ ಇರುತ್ತೆ. ಸೊ ಅದರಿಂದ ಆ ಥರನೇ ಇಟ್ಕೊಂಡೋಗಿ ದೆನ್ ವಿಲ್ ಟ್ರೈನ್ ದಮ್ ಅಪ್. ಯಾವ ಟ್ರೈನಿಂಗ್ ಪ್ಲಾನ್ ಇದೆ ಯೂಶ್ವಲಿ ಒಂದು ಸಿನಿಮಾದಲ್ಲಿ, ಕಮರ್ಷಿಯಲ್ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ ಅಂದ್ರೆ ಒಂದು ಸುಂದರಿ ಇಟ್ಕೊಂಡೇ ಕಷ್ಟ, 11 ಜನ ಸುಂದರಿ ಇಟ್ಕೊಂಡಿದ್ದಾರೆ. ಇಲ್ಲ ಸರ್, ಇದು ತುಂಬ ಒಳ್ಳೆ ಕ್ವೆಶನು. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು 17th ನಾವೆಲ್ಲ ಮೀಟ್ ಮಾಡಿದ್ದೀವಲ್ಲ, ಇದನ್ನ ನಾನು ಪ್ಲಾನ್ ಮಾಡಿ 30 ಡೇಸ್ ಬ್ಯಾಕ್ ಅಂದರೆ ನಾವೊಂದು ಮೀಟ್ ಮಾಡೋಣ ಅನ್ನ. ಮೀಟ್ ಮಾಡೋದಕ್ಕೆ 30 ದಿನ ತಗೊಂತು. ಸೊ ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ನಾನು ನಿಮ್ಮ 12 ಜನ ಹ್ಯಾಂಡಲ್ ಮಾಡಲ್ಲ, ನೀವು 12 ಜನ ನನ್ನ ಹ್ಯಾಂಡಲ್ ಮಾಡಬೇಕು. ಸೊ ನಿಮ್ಮ ಕ್ವೆಶನ್ ಏನೋ, ನಾನು ಇವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತ. ನಾನು ಹ್ಯಾಂಡಲ್ ಹೇಗೆ ಮಾಡ್ತಾರೆ, ಇವ್ರು 12 ಜನ ಸೇರ್ಕೊಂಡು ನನ್ನ ಹ್ಯಾಂಡಲ್ ಮಾಡಬೇಕು. ಸೊ ನಾನು ಇವ್ರಿಗೆ ಏನು ಹೇಳ್ತಾ ಇದೆ ಅಲ್ಲ ಅಂದರೆ, ಐ ಟೋಲ್ ದೆಮ್ ಐ ಕಾಂಟ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸರ್, ಬಟ್ ಇವ್ರು ನನ್ನ ಹ್ಯಾಂಡಲ್ ಎಫಿಷಿಯೆಂಟ್ ಆಗಿ ಮಾಡ್ತಾರೆ. ಹೆಂಗೆ ಅಂದರೆ ನಾನು ಹೇಳಿದೆ, ನನಗೆ 1 ಡೇ ಕೊಡಿ, ನೀವು ಯಾವಾಗೆಲ್ಲ ಒಟ್ಟಿಗೆ ಸಿಗ್ತೀರಾ ಅಂತ. ಅವರು ಡಿಸೈಡ್ ಮಾಡ್ಕೊಂಡು 17 ಬಂದರು. ಸಿಂಪಲ್. ಈಗ ನೆಕ್ಸ್ಟು ಅದೇ ಹೇಳ್ತಾ ಇದ್ದೀನಿ, 3rd ಡೇಟು ನೀವೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ನನಗೆ ಹೇಳಿ ಅಂತ. ಸೊ ಅದು ದ ಸ್ಟೈಲ್ ಆಫ್ ವರ್ಕಿಂಗ್. ನಾ ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾಂಡಲ್ ದಮ್, ದೇ ಶುಡ್ ಹ್ಯಾಂಡಲ್ ಯು. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ದೊಡ್ಡ ಸ್ಟೆಪ್ ಆಗುತ್ತೆ ಇಂಡಸ್ಟ್ರಿಗೆ 12 ಜನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋ ಇಟ್ಸ್ ಅ ಪ್ರಯತ್ನ ಅಂದ್ರೆ ನೋಡಿ, ನಿಮಗೆ ಸೀರಿಯಸ್ ನೋಟಲ್ಲಿ ನಿಮ್ಗೆ ಗೊತ್ತೆ, ಇವತ್ತು ಕನ್ನಡ ಚಿತ್ರರಂಗ ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ಪ್ರೊಡ್ಯೂಸರ್ಸ್ ಯಾರಿದ್ದಾರೆ, ಪ್ರತಿಯೊಬ್ಬರು ಟ್ರೈ ಮಾಡ್ತಾಯಿದ್ದಾರೆ. ನಾವು ನಮ್ಮದು ಒಂದು ಪ್ರಯತ್ನ. ಎಸ್, ಒಂದು ಬೇರೆ ಒಂದು ಲೆವೆಲಲ್ಲಿ ಸಿನಿಮಾನ ಎತ್ಕೊಂಡೋಗ್ಬೇಕು, ಥಿಯೇಟರ್ ಆಡಿಯನ್ಸ್ನ ಕರ್ಕೊಂಬರ್ಬೇಕು ಅಂತ. ಸೊ ನೋಡೋಣ, ಆ್ಯಂಡ್ ದೇರ್ ಆಲ್ ವೆರಿ ಸಪೋರ್ಟಿವ್. ಬಟ್ ನೀವು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವೇನೋ ಅನ್ಕೊಂಡಿರ್ತೀವಿ, ಬಟ್ ನೀವು ಹೇಳಿದಾಗ ಏನು ಅನ್ಸುತ್ತೆ, ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್ ಅಂತ. ಥ್ಯಾಂಕ್ಸ್ ಫಾರ್ ದಟ್. ಈಗ ಸಾಕಷ್ಟು ಫೋಟೋಸ್ಗಳೆಲ್ಲ ಬಂತು ಅಂತ ಹೇಳಿದ್ರಿ. ಸೊ ಫೋಟೋಸ್ ಒಂದಷ್ಟು ಜನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಜನ ಶಾರ್ಟ್ ಲಿಸ್ಟ್ ಮಾಡ್ತೀರಾ? ಎಲ್ಲರೂ ಕನ್ನಡದವ್ರನ್ನೇ ಹಾಕೊಂಡಿದ್ರಲ್ಲ, ಬೇರೆ ಇಲ್ಲ? ಹೌದು ಸರ್, ಇಲ್ಲ ನಾನು ಸ್ವಲ್ಪ ಸಾರಿ ಬೇರೆಯವ್ರ ಬೇಜಾರಾಗುತ್ತೀರೋ, ನನ್ನ ಮನಸ್ಸಲ್ಲಿ ಸ್ವಲ್ಪ ಎಲ್ಲ ಕನ್ನಡದವರೇ ಇರಲಿ ಅಂತ. ಹೌದು, ಕನ್ನಡದವರೇ ಇರಲಿ ಅಂತ. ಅದು ನೋಡಿ, ಅದು ನಾನೇನು ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಕನ್ನಡದವ್ರು ಅನ್ನೋದಕ್ಕಿಂತ ಬೆಂಗಳೂರಲ್ಲಿ ಇರೋರ್ನ ಅಂತ ಸರ್, ಬೆಂಗಳೂರಲ್ಲಿ ಇರೋ ಕರ್ನಾಟಕದಲ್ಲಿ ಇರೋರ್ನ ನಾನು. ಅಲ್ಲಿ ದೇರ್ ಲಾಟ್ ಆಫ್ ರೀಸನ್ಸ್, ನನಗೆ ಕೋಆರ್ಡಿನೇಟ್ ಮಾಡೋಕ್ಕೆ ಈಸಿ ಇರ್ಬೋದು, ಆಮೇಲೆ ಬೇಸಿಕಲಿ ಇಟ್ಸ್ ಅ ಕನ್ನಡ ಫಿಲ್ಮ್, ಆಮೇಲೆ ಕನ್ನಡದವ್ರಿಗೆ ಚಾನ್ಸ್ ಕೊಡ್ಬೇಕಂತಲೂ. ಸೊ ಆ ರೀತಿಯಲ್ಲಿ ನಾನು ಸ್ವಲ್ಪ ಪಾರ್ಶಿಯಾಲಿಟಿ ಮಾಡಿದ್ದೀನಿ, ಬಟ್ ದಟ್ಸ್ ಅ ಫೇರ್ ಥಿಂಗ್ ಅಂದರೆ ನಾವು ನಮ್ಮವ್ರು ನಾವು ಬೆಳೆಸ್ಬೇಕಲ್ವಾ. ಸೊ ಒಬ್ಬನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ಈಗ ಹೇಳಿದ್ರು ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಸಿನಿಮಾದಲ್ಲಿ ಅಂತಂದ್ರೆ, ಆಸ್ ಎ ಕ್ಯಾರೆಕ್ಟರ್ ವೈಸ್ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ಸೊ ಏನಿಲ್ಲಿ ನೋಡ್ತಾ ಇರ್ತೀವಿ ಆ ಪಾತ್ರ? ಇಲ್ಲಿ 2 ವಿಷಯ ಸರ್. ಒಂದು ನಮ್ಮ ರಿಕ್ವೈರ್ಮೆಂಟ್, ನನ್ನ ಮೈಂಡಲ್ಲಿ ಈ ಕ್ಯಾರೆಕ್ಟರ್ ಇದು ಅಂತ. ಸೊ ಒಂದು ಕ್ಯಾರೆಕ್ಟರ್ ಇದು ಮಂಡ್ಯ ಹುಡುಗಿ ಫುಟ್ಬಾಲ್ ಆಡೋಕ್ಕೆ ಬರ್ತಾಳೆ ಅಂತ. ಸೊ ಇವ್ರ ಫೋಟೋ ಬಂತು ನನಗೆ, ನೋಡಿದ ತಕ್ಷಣ ಈ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾರೆ ಅನ್ನೋದು ಒಂದು ನನ್ನ ಕಡೆಯಿಂದ ರಿಕ್ವೈರ್ಮೆಂಟ್. ಇನ್ನೊಂದು, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ಯಾಕಂದರೆ ನಾನು ಒಂದು 8 ಸಿನಿಮಾ ಮಾಡಿದ್ದೀನಿ, ಸುಮ್ಮನೆ ಒಂದು ಆ್ಯಕ್ಟ್ ಮಾಡೋದಕ್ಕೆ ಫುಟ್ಬಾಲ್ ಅಂದರೆ ಇಲ್ಲಿ ಸ್ಪೋರ್ಟ್ ತುಂಬ ಎಫರ್ಟ್ ಬೇಕು. ಇವ್ರನ್ನೆಲ್ಲ ರೋಪ್ ಶಾರ್ಟಲ್ಲಿ ಹಾಕಿ ಎಷ್ಟೆಲ್ಲ ಏನೆಲ್ಲ ತುಂಬ ಕಷ್ಟ ಇದೆ. ಸೊ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಎರಡು, ಒಂದು ಕ್ಯಾರೆಕ್ಟರ್ ಫಿಟ್ಮೆಂಟ್ ಆ್ಯಂಡ್ ದೇರ್ ಇಂಟ್ರೆಸ್ಟ್ ಟುವರ್ಡ್ಸ್ ದ ಫಿಲ್ಮ್ ನೋಡಿ ನಾನು ಸೆಲೆಕ್ಟ್ ಮಾಡಿರೋದು. ಎಷ್ಟೊಂದಿನ ಫಿಮೇಲ್ ಆರ್ಟಿಸ್ಟ್ ಇಟ್ಕೊಂಡು ಅದರಲ್ಲೂ ಒಂದು ಫುಟ್ಬಾಲ್ ಪ್ಲೇಯರ್ ಆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಫಸ್ಟ್ ನೆನಪಾಗ ತಮಿಳ್ ಬಿಗಿನ್ ಸಿನಿಮಾ. ಕರೆಕ್ಟ್ ಕರೆಕ್ಟ್. ಇಲ್ಲ ಆ್ಯಕ್ಚುಲಿ ನೋಡಿ, ಬಿಗಿಲ್ ಸಿನಿಮಾ ರಿಲೀಸ್ ಆಯ್ತಲ್ವಾ, ನಿಮ್ಗೆ ಜನ ಫಾಲೋ ಮಾಡಿದಿರೋ ಗೊತ್ತಿಲ್ಲ, ಒಂದು ಹೆಡ್ಲೈನ್ಸ್ ಬಂದಿತ್ತು, ಗಾಂತಮ್ ಫಸ್ಟ್ ಬಿಗಿಲ್ ನೆಕ್ಸ್ಟ್ ಅಂತ. ಯಾಕೆ ಅಂದರೆ ತಮಿಳ್ನಾಡಲ್ಲಿ ಫುಟ್ಬಾಲ್ ಫಸ್ಟ್ ಮಾಡಿದ್ದಾರೆ. ನೀವು ಗಾಂತಮ್ ಅಂತ ಹೋಗಿ ಗೂಗಲ್ ಸರ್ಚ್ ಮಾಡಿ ನೋಡಿ, 2011-12 ಒಂದು ಫುಟ್ಬಾಲ್ ಬಗ್ಗೆ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾ ಪ್ರೊಡ್ಯೂಸರ್ ನಾನೇ. ಆಮೇಲೆ ಬಿಗಿಲ್ ಬಂದಿತ್ತು. ನನ್ನ ಫಸ್ಟ್ ಆ್ಯಕ್ಚುಲಿ ಅಲ್ಲಿ ಕನ್ನಡದಲ್ಲಿ ಮಾಡಬೇಕು ಅಂತಿದ್ದೆ ನಾನು ಅವತ್ತಿನ ದಿನ. ಬಟ್ ಒಂದಷ್ಟು ಏನಂತಾರೆ, ಎಕ್ಸಿಕ್ಯೂಷನ್ ಕಾಂಪ್ಲೆಕ್ಸಿಟಿ, ಯಾವಾಗಲ್ಲ ಈ ಪ್ಯಾನ್ ಇಂಡಿಯಾ ಅಂತೆಲ್ಲ ಇರಲಿಲ್ಲ, ಆಮೇಲೆ 2 ಬೈಲಿಂಗ್ವಲ್ ಸಿನಿಮಾನ ಸಕ್ಸಸ್ಫುಲ್ ಆಗಿರಲಿಲ್ಲ. ಬಟ್ ನಂಗೆ ತುಂಬ ಆಸೆ ಇತ್ತು. ಅವತ್ತಿನ ದಿನ ನಾನು ಅನಂತ್ನಾಗ್ ಸರ್ ಅದ್ರಲ್ಲಿ ಪಾಂಡ್ಯರಾಜನ್ ಮಾಡಿದ್ದಾರೆ, ಅನಂತ್ನಾಗ್ ಸರ್ನ ಇಟ್ಕೊಂಡು ಮಾಡಬೇಕು ಅಂತ. ನಾನಾ ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಸೊ ಅದು ಅರ್ಥ ಏನಂದರೆ, ಬಿಗಿಲ್ ಆಮೇಲೆ ಬಂದಿದ್ದು, ಫಸ್ಟ್ ಗಾಂತಮ್ ಅಂತ ಬಂದು ಆ ಸಿನಿಮಾ ಪ್ರೊಡ್ಯೂಸರ್ ನಾನೇ. ಬಟ್ ಅದು ಸ್ವಲ್ಪ ಬೇರೆ ಥರ ಸ್ಟೋರಿ. ಸೊ ಕನ್ನಡದಲ್ಲಿ ನಾವು ಮಾಡ್ತಾ ಇರೋದು ಇನ್ಸ್ಪೈರ್ ಎಲ್ಲಿಂದ ಇಲ್ಲ, ಇದು ನನ್ನ ಒಳಗಡೆ ಇದ್ದಿದ್ದು ಒಂದು ಟಾಟ್ ಅದು. ಇನ್ಫ್ಯಾಕ್ಟ್ ಹೇಳಿಲ್ಲ, ತಮಿಳ್ನಾಡಲ್ಲಿ ನಾನೇ ಫಸ್ಟ್ ಮಾಡಿದ್ದು, ಬಿಗಿಲ್ ಎಲ್ಲ ಫಸ್ಟ್ ಬಂದಿದ್ದು. ಎಸ್ 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 ಪಕ್ಕ. ಅಂದರೆ ನೀವು ಒಂದು ನೇಟಿವಿಟಿ ನೋಡ್ತೀರಾ, ಒಂದು ಕನ್ನಡ ಹೆಣ್ಮಗು ನೋಡ್ತೀರಾ, ಕಲ್ಚರ್ ನೋಡ್ತೀರಾ. ನೋಡಿ, ಅಲ್ಲಿ ಕೂರ್ಗಿಂದ ಒಬ್ರು ಇದ್ದಾರೆ, ಮಂಡ್ಯದಿಂದ ಒಬ್ರು ಇದ್ದಾರೆ, ಆ ಥರ ಒಂದು ಎಲ್ಲ ಡಿಸ್ಟ್ರಿಕ್ಟು ಒಂದೆಲ್ಲ ಕಲ್ಚರ್ನ ನೋಡೋ ಚಾನ್ಸಸ್ ಇದೆ. ಸಿನಿಮಾ ಮಾಡಬೇಕಾದ್ರೆ ಟೆಕ್ನಿಕಲ್ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಇವ್ರು ಇದ್ದಾರೆ,
ನೋಡಿ ಇವರು ಶುಗರ್ ಲೆಸ್ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು. ಅದರಿಂದ ನಾನು ಇವರು ಅಂದರೆ ಟೆಕ್ನಿಕಲಿ ಒಬ್ಬರು ಬೇಸಿಕಲಿ ಕ್ಯಾಮ್ರಾಮನ್ ಇಂಪಾರ್ಟೆಂಟ್. ಕ್ಯಾಮ್ರಾಮನ್ ನಾನು ತೆಲುಗಲ್ಲಿ ತುಂಬ ಪಾಪ್ಯುಲರ್ ಸಿನಿಮಾ, ನಾನು ಇದೊಂದು ಸಿನಿಮಾ ಮಾಡಿದ್ದೆ, ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ, ಅವರು ಮಾಡ್ತಾ ಇದ್ದಾರೆ ಪ್ರೇಮ್ ಅಂತ. ಎಡಿಟರ್ ಎಡಿಟರ್ ಬಂದು ನಮ್ಮ ಕೆ ಜಿ ಎಫ್ ಶ್ರೀಕಾಂತ್ ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದ್ದಾರೆ. ಉಗ್ರಮಲ ಮಾಡಿದ್ದಾನೆ ಆ ಹುಡುಗ, ಬಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದ ನಾನು ಅವನ್ನ ಇಂಡಿಪೆಂಡೆಂಟಾಗಿ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಟೆಕ್ನಿಕಲಿ ಎಸ್, ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮ್ಯೂಸಿಕ್ ಡೈರೆಕ್ಟರ್. ಇವ್ರನ್ನೆಲ್ಲ ನಾನು ತುಂಬ ಅಂದರೆ ನಮ್ಮ ಒಂದು ವೇವ್ ಲೆಂತ್ಗೆ ನಮ್ಮ ಬಜೆಟ್ಗೆ ನೋಡ್ಕೊಂಡು ದ ಬೆಸ್ಟನ್ನು ಸೆಲೆಕ್ಟ್ ಮಾಡಿದ್ದೀವಿ. ಎಸ್, ಇವ್ರನ್ನ ಏನಾದರೂ ಕ್ವೆಶನ್ಸ್ ಕೇಳ್ಬೋದು.